ವೀಕ್ಷಕರ ನಮಸ್ಕಾರ. ಆಹಾರ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನನಿತ್ಯ ನಾವು ಹಲವು ಬಗೆಯ ಆಹಾರಗಳನ್ನು ಸೇವಿಸ್ತೇವೆ. ಅದು ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ನೋಡಿ ಅಡುಗೆಗಳನ್ನು ಮಾಡುವಂತಹ ಕ್ರಮಗಳು ನಮಗೆ ಒಂಥರ ರೂಢಿಯಾಗಿ ಹೋಗಿದೆ. ಅದರಲ್ಲಿ ಯಾವ ರೀತಿ ಆಹಾರಗಳನ್ನು ತಗೊಂಡ್ರೆ ನಮಗೆ ಒಳ್ಳೆಯದು, ಆಮೇಲೆ ಯಾವುದರಲ್ಲಿ ರಾಸಾಯನಿಕ ಪದಾರ್ಥಗಳು ಅತಿಯಾಗಿರ್ತದೆ, ಯಾವುದನ್ನು ತಗೊಳ್ಳಬಾರ್ದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೋಸ್ಕರ ಆಹಾರ ಸೂತ್ರ ಕಾರ್ಯಕ್ರಮ. ಇದು ಉತ್ತಮ ಆರೋಗ್ಯದೊಂದಿಗೆ ದೀರ್ಘ ಭವಿಷ್ಯಕ್ಕಾಗಿ ಇರುವಂತಹ ಆಹಾರ ಸೂತ್ರಗಳ ಬಗ್ಗೆ ಮಾಹಿತಿ ನೀಡುವಂತಹ ಕಾರ್ಯಕ್ರಮ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕಾಗಿ ಈಸಿ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಅಧೀಕ್ಷಕರಾಗಿರುವಂತಹ ಡಾಕ್ಟರ್ ರವಿಗಣೇಶ್ ಮೊಗ್ರ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ, ಮುಖ್ಯವಾಗಿ ಆಯುರ್ವೇದದಲ್ಲಿ ಯಾವ ರೀತಿ ಆಹಾರವನ್ನು ಸೇವಿಸಬೇಕು ಅಂತ ಇದೆ ಸರ್? ನಾಲಿಗೆ ರುಚಿ ಕೊಡುವಂತ ಆಹಾರ. ಹೌದು, ಇದರಲ್ಲಿ ಈ ಟ್ರೆಂಡ್ ಅಲ್ಲಿ ನಿಮಗೆ ಗೋಬಿ ಮಂಚೂರಿ ಬರ್ತದೆ. ಗೋಬಿ ಮಂಚೂರಿ ಕೂಡ ತುಂಬಾ ಎಲ್ಲ ಯಾರಿಗೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರದನ್ನು ಗೋಬಿ ಮಂಚೂರಿ ಒಂದು. ಆಮೇಲೆ ಎಲ್ಲಿ ತನಕ ಅಂತ ಹೇಳಿದ್ರೆ, ನಮ್ದು ಈಗೇನಾದ್ರು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ರೆ ಒಂದು ಡಿಶ್ ಗೋಬಿ ಮಂಚೂರಿ ಕೂಡ ಇರ್ತದೆ. ಅದು ಕ್ಯಾಲಿಫ್ಲವರ್ ಇಂದ ಮಾಡೋದ್ರಿಂದ ಆರಂಭ ಆಗಿ ಇವತ್ತು ಕ್ಯಾಬೇಜ್ ತನಕ ಬಂದಿದೆ. ಸೊ ಅದ್ರ ಜೊತೆಗೆ ಈ ಕಾಟನ್ ಕ್ಯಾಂಡಿ ಅಥವಾ ನಾವು ಬಾಂಬೆ ಮಿಠಾಯಿ ಅಂತ ತುಂಬಾ ಪಿಂಕ್ ಕಲರ್ ಅಲ್ಲಿ, ಇವತ್ತು ಅದು ಕೂಡ ಗ್ರೀನ್ ಕಲರ್, ತುಂಬಾ ವೆರೈಟಿ ವೆರೈಟಿ ಕಲರ್ಸ್ ಗಳ, ಅದು ಗೋವಾದಂತ ರಾಜ್ಯದಲ್ಲಿ ಗೋಬಿ ಮಂಚೂರಿ ಬ್ಯಾನ್ ಹಂತಕ್ಕೆ ಬಂದು ನಿಂತಿದೆ. ಅದೇ ರೀತಿ ಕಾಟನ್ ಕ್ಯಾಂಡಿ ಕೂಡ ಬ್ಯಾನ್ ಮಾಡಬೇಕು ಅಂತ ಹೇಳೋ ವಿಚಾರಗಳು ಅಲ್ಲಿ ಕರ್ನಾಟಕದಲ್ಲೂ ಬ್ಯಾನ್ ಆಗಿದೆ ಅದು. ಈಗ ಎಂತ ಅಂದ್ರೆ, ಗೋಬಿ ಮಂಚೂರಿಯಲ್ಲಿ ಮತ್ತು ಕಾಟನ್ ಕ್ಯಾಂಡಿಯಲ್ಲಿ ಒಂದು ರೋಡಮೈನ್ ಬಿ ಅನ್ನುವಂತಹ ಒಂದು ಕೆಮಿಕಲ್ ಪತ್ತೆ ಆಯಿತು. ಸುಮಾರು 100 ಮೇಲೆ ಸ್ಯಾಂಪಲ್ಸ್ ಅನ್ನು ತೆಗೆದು ಟೆಸ್ಟ್ ಮಾಡಿದ್ರು. ಅದನ್ನು CFTRI ಟೆಸ್ಟ್ ಮಾಡಿದಾಗ ಅದರಲ್ಲಿ ಆಲ್ಮೋಸ್ಟ್ ಒಂದು 70% ಈ ಏನು ಗೋಬಿ ಮಂಚೂರಿ ಇತ್ತು ಅವ್ರು ತಗೊಂಡ ಸ್ಯಾಂಪಲ್, ಅದರಲ್ಲಿ ಈ ಕೆಮಿಕಲ್ ಫೈಂಡ್ ಔಟ್ ಆಯಿತು. ಸೊ ಈ ರೋಡಮೈನ್ ಅನ್ನುವಂಥದ್ದು ಒಂದು ಇಂಡಸ್ಟ್ರಿಯಲ್ ಡೈ, ಅದು ರೆಡ್ ಕಲರ್ ಕೆಂಪು ಕಲರ್ ಬರ್ತದೆ. ಈ ಗೋಬಿ ಮಂಚೂರಿ ಕೆಂಪು ಬಣ್ಣ ಕೊಡಲಿಕ್ಕೆ ಈ ರೋಡಮೈನ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ಇಂಡಸ್ಟ್ರಿಯಲ್ ಡೈ ಅಂದರೆ ಈಗ ನಿಮ್ಮ ಬಟ್ಟೆಗೆ ಹಾಕುವಂಥ ಡೈ ಅದು. ಸೊ ಅದನ್ನು ನಾವು ಯೂಸ್ ಮಾಡಿದಾಗ ಅದು ಕ್ಯಾನ್ಸರಸ್, ಅದು ಬೇಸಿಕಲಿ ಅದು ಕ್ಯಾನ್ಸರಸ್. ನಾವೀಗ ಹೇಳ್ತಾ ಇದ್ದೇವೆ ತುಂಬ ಕ್ಯಾನ್ಸರ್ ಕೇಸ್ಗಳು ಉಂಟು. ಯಾಕೆ ಬರ್ತದೆ ಅಂದರೆ ನಮ್ಮ ಆಹಾರದಿಂದಲೇ ಬರ್ತದೆ ಅಂತ ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ಯಾಕೆಂದರೆ ನೋಡಿ, ಇಷ್ಟೊಂದು ಕ್ಯಾನ್ಸರ್ ಕೇಸ್ಗಳು ನಾವು ಕಾಣ್ತಾ ಇದ್ದೇವೆ ನಮ್ಮ ಎದುರು. ಎಷ್ಟೋ ಜನ ಬೀಡಿ ಸಿಗರೇಟು ಅಥವಾ ಯಾವುದೇ ಮದ್ಯಪಾನ ಇಲ್ಲದವರಿಗೂ ಕ್ಯಾನ್ಸರ್ ಬರ್ತಾವೆ. ಯಾಕೆ ಹಾಗಿದೆ? ನಮ್ಮ ಎಲ್ಲೋ ಒಂದು ಆಹಾರದಲ್ಲಿ ಸಮಸ್ಯೆ ಉಂಟು, ಅಥವಾ ನಮ್ಮ ನಮ್ಮ ಸುತ್ತಮುತ್ತ ಇರುವಂತಹ ಗಾಳಿ ಇರ್ಬೋದು, ಅದರಲ್ಲಿ ಸಮಸ್ಯೆ ಇದೆ. ಸೊ ಆಹಾರದಲ್ಲಿ ನಾವು ಈಗ ನೋಡ್ಲಿಕ್ಕೆ ಹೋದ್ರೆ ಅದು ತರಕಾರಿ ಇರ್ಬೋದು, ತರಕಾರಿಯಲ್ಲಿ ಬರುವಂತಹ ಪೆಸ್ಟಿಸೈಡ್ಸು, ಸಿಕ್ಕಾಪಟ್ಟೆ ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಾರೆ ತರಕಾರಿಗಳಿಗೆ, ಹಣ್ಣು ಹಂಪಲುಗಳಿಗೆ ಮಾಡ್ತಾರೆ. ಅದೇ ರೀತಿ ನಾವು ತಗೊಳ್ಳುವಂಥ ಆಹಾರದಲ್ಲಿ ಬೇರೆ ಬೇರೆ ರಾಸಾಯನಿಕ ಅಂಶಗಳನ್ನು ಹಾಕ್ತಾ ಇದ್ದಾರೆ. ಸೊ ಇದರಿಂದಾಗಿ ನಾವು ನೋಡಿ, ಈಗ ಇಡೀ ದೇಶದಲ್ಲಿ ಇದರ ಬಗ್ಗೆ ಒಂದು ಎಲ್ಲರಿಗೂ ಒಂದು ಎಚ್ಚರಿಕೆಯಿಂದ ಇರಬೇಕು, ಇದರ ಬಗ್ಗೆ ಒಂದು ಜನರಿಗೆ ಇದರ ಬಗ್ಗೆ ಒಂದು ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂದರೆ ಮಾಡಲೇಬೇಕು ನಾವು, ಇಲ್ಲಾಂದರೆ ನಾವು ಇದರಲ್ಲಿ ಈಗ ಇಂಡಿಯಾದಲ್ಲಿ 5 ಡಯಾಬಿಟಿಕ್ ಇದ್ದಾನೆ. ಸೊ ಯಾಕೆ ಇಷ್ಟು ಶುಗರ್ ಕೇಸು ಡಯಾಬಿಟೀಸ್ ಆಗ್ತಾ ಉಂಟು, ಬರ್ತಾ ಉಂಟು ಅಂದರೆ ನಾವು ಬರೀ ಸಿಹಿ ತಿನ್ನೋದ್ರಿಂದ ಅನ್ನುವಂಥದ್ದು, ಅಥವಾ ನಮ್ಮಲ್ಲಿ ನಮ್ಮ ದೇಹಕ್ಕೆ ತುಂಬ ರಾಸಾಯನಿಕ ಪದಾರ್ಥಗಳು ಸೇರಿಕೊಳ್ತಾ ಇದ್ದಾವೆ ಅದರಿಂದಾಗಿ ಅನ್ನುವಂಥದ್ದು ನಾವು ನೋಡಬೇಕು. ಹಾಗೆ ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಗೋಬಿ ಮಂಚೂರಿ ಮತ್ತು ನಿಮ್ಮ ಕಾಟನ್ ಕ್ಯಾಂಡಿಗೆ ಬ್ಯಾನ್ ಹಾಕಿತ್ತು. ಯಾಕೆಂದರೆ ಗೋವಾದಲ್ಲಿ ಆಯಿತು, ಅದರ ಮತ್ತೆ ಪಾಂಡಿಚೇರಿ, ತಮಿಳುನಾಡು, ಅದಾದ ಮೇಲೆ ಕರ್ನಾಟಕದಲ್ಲೂ ಈ ಇದರ ಬಗ್ಗೆ ವಿಷಯಗಳು ಬಂತು. ಅದೊಂದು ಒಳ್ಳೆಯ ಬೆಳವಣಿಗೆ. ನಾವು ಯಾವುದು ಹಾಳು ಅದನ್ನು ನಾವು ಮತ್ತೆ ಅದು ರುಚಿ ಅಂತಲ್ಲಿ ತಿನ್ನೋದಲ್ಲಿ ಅರ್ಥ ಇಲ್ಲ. ನೀವು ಬೀಚಲ್ಲೆಲ್ಲ ನೋಡಿರ್ಬೋದು ತುಂಬ ಈ ಕಾಟನ್ ಕ್ಯಾಂಡಿಯನ್ನು ಮಾಡ್ತಾ ಇದ್ರು. ಅದು ಕಲರ್, ಅದು ಒಂದು ಪಿಂಕ್ ಕಲರ್ ಕೊಡ್ತದೆ. ರೋಡಮೈನ್ ಇದೆ, ಅದು ಒಂದು ರೋಡಮೈನ್ ಬೀದೆ ಒಂದು ಇದು ಕಲರ್ ಅದು. ಸೊ ಈ ಇಂಡಸ್ಟ್ರಿಯಲ್ ಒಂದು ಡೈ ಅಂದರೆ ಅದು ಕಲರಿಂಗ್. ಸೊ ಇದನ್ನು ಹಾಕೋದ್ರಿಂದ ಆ ಕಲರ್ ಕೊಡ್ತದೆ, ಈ ಕಲರಿಗೋಸ್ಕರ ಹಾಗೆ ಮಾಡ್ತಾರೆ. ಮತ್ತು ಇನ್ನೊಂದು ಟಾಟಾಝಿನ್ ಅಂತೇಳಿ ಇನ್ನೊಂದು ಕೆಮಿಕಲ್ ಕಂಡು ಬಂದಿದೆ, ಅದು ನಿಮ್ಮ ಗೋಬಿ ಮಂಚೂರಿಯಲ್ಲಿದೆ. ಅದು ಯೆಲ್ಲೋ ಕಲರ್ ಕೊಡ್ತದೆ, ಈ ಸಾಫ್ಟ್ ಡ್ರಿಂಕ್ಸ್ಗಳಲ್ಲೆಲ್ಲ ಅದನ್ನು ಹಾಕ್ತಾರೆ ಹಳದಿ ಬಣ್ಣ ಕೊಡಲಿಕ್ಕೆ. ಸೊ ಅದನ್ನು ನಿಮಗೆ ಈ ಗೋಬಿ ಮಂಚೂರಿಯಲ್ಲಿ ಹಾಕಿದಾಗ ಅದೊಂದು ಯೆಲ್ಲೋಯಿಶ್ ಒಂದು ಲುಕ್ ಕೊಡ್ತದೆ, ಕೇವಲ ರೆಡ್ ಅಲ್ಲ, ಅದ್ರ ಜೊತೆಗೆ ಒಂದು ಯೆಲ್ಲೋಯಿಶ್ ಟಿಂಚ್ ಕೊಡ್ತದೆ. ಅದು ಕೊಟ್ಟಾಗ ಅದು ಕಾರ್ಸಿನೋಜಿನಿಕ್ ಅಂದರೆ ಕ್ಯಾನ್ಸರ್ ಕಾರಕ. ಸೊ ಇದೆರಡನ್ನು ಈಗ ಹಾಕಬಾರ್ದು ಅನ್ನೋಂಥದ್ದು ಬ್ಯಾನ್ ಬಂದಿದೆ. ಆದರೆ ಗೋಬಿ ಮಂಚೂರಿ ಈಗಲೂ ಎಲ್ಲ ಕಡೆ ಸಿಗ್ತದೆ, ನಿಮ್ಗೆ ಹೋದರೆ ಕಬಾಬ್ಗಳು ಸಿಗ್ತದೆ, ಕಬಾಬಲ್ಲೂ ಇದನ್ನು ಹಾಕ್ತಾರೆ, ಕೇವಲ ಗೋಬಿ ಮಂಚೂರಿ ಅಲ್ಲ, ಕಬಾಬಲ್ಲೂ ಹಾಕ್ತಾರೆ. ಸೊ ಇದನ್ನು ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಮಾಡಿದ್ರೂ ಇಲ್ಲೀಗಲ್ ಆಗಿ ಎಲ್ಲಿ ಯಾರು ಯೂಸ್ ಆಗ್ತದೆ ಅಂತೇಳಿ ಅದನ್ನು ಫುಡ್ ಅಥಾರಿಟೀಸೇ ಚೆಕ್ ಮಾಡಬೇಕು.
ಅದನ್ನು ತುಂಬ ಸ್ಟ್ರಿಕ್ಟಾಗಿ ಇದು ಮಾಡಬೇಕು. ಮಾಡಿದಾಗ ಮಾತ್ರ ನಾವೊಂದು ಆರೋಗ್ಯ, ಕೇವಲ ನಾವೊಂದು ಚಾನೆಲ್ಗಳಲ್ಲಿ ಆರೋಗ್ಯದ ಬಗ್ಗೆ ಮಾತಾಡಿ ಸುಖ ಇಲ್ಲ. ಇದು ನಮ್ಮ ಒಂದು ಗ್ರೌಂಡ್ ರೂಟ್, ಗ್ರಾಸ್ ರೂಟಲ್ಲಿ ಇದು ಕೆಲಸ ಆಗಬೇಕು. ಗ್ರೌಂಡ್ ರಿಯಾಲಿಟಿ ಚೇಂಜ್ ಆಗಬೇಕು ಅಂದರೆ ಯಾವುದೇ ಕೆಮಿಕಲ್ಸ್ ಹಾಕದೆ ಮಾಡುವಂತಹ ಆಹಾರಗಳು ನಮಗೆ ಎಲ್ಲ ಹೋಟೆಲ್ಗಳಲ್ಲಿ, ಎಲ್ಲ ಬೇಕರಿಗಳಲ್ಲಿ ಸಿಗುವಂತಾಗಬೇಕು. ಇನ್ನೊಂದು ಮುಖ್ಯವಾಗಿ ಸರ್, ನಾನು ಈ ಪ್ರಶ್ನೆ ಸ್ವಲ್ಪ ಯುವಕರಿಗೆ ಮತ್ತು ಯುವತಿಯರಿಗೆ ತುಂಬ ಸಿಟ್ಟು ಬರಬಹುದೇನೋ, ಯಾಕಂತ ಹೇಳಿದ್ರೆ ಅವರ ಫೇವ್ರೇಟ್ ಫುಡ್ ಇರುವಂಥದ್ದು ಪಾನಿಪುರಿ. ನೀವು ಪಾನಿಪುರಿಯಲ್ಲಿ ನಿಮಗೆ ಆರಂಭ ಆಗುವ ಒಂದು ಗೋಲ್ಗಪ್ಪ ಅಂತ ಹೇಳ್ತಾರೆ, ಆಮೇಲೆ ಅದನ್ನ ಸ್ಟ್ರೀಟಲ್ಲಿ ವೆರೈಟಿ ವೆರೈಟಿಯಲ್ಲಿ ಇವತ್ತೊಂದು 5-6 ಪಾಟ್ಗಳನ್ನು ಇಟ್ಟು ಅದರಲ್ಲಿ ಮುಳುಗಿಸಿ ತೆಗೆದುಕೊಡುವಂಥದ್ದು ಅಂತ ಹೇಳಿ ತುಂಬ ಸ್ಟೈಲಿಶ್ ಆಗಿ ಮಾಡಿ, ದೊಡ್ಡ ಮಟ್ಟದ ವ್ಯಾಪಾರ ಆಗಿದೆ ಇವತ್ತು. ಸೊ ಅದು ಕೂಡ ಈಗ ಬ್ಯಾನ್ ಆಗುವ ಹಂತಕ್ಕೆ ಬಂದಿದೆ ಅಂತ ಹೇಳುವ ಸುದ್ದಿ, ಅದರ ಬಗ್ಗೆ ಏನು ಹೇಳ್ತೀರಾ? ಕರೆಕ್ಟ್, ಅದು ಪಾನಿಪುರಿಯಲ್ಲೂ ಮೈನ್ ಆಗಿ ಅಂತ ಅಂದ್ರೆ ಬ್ಯಾಕ್ಟೀರಿಯಸ್, ಆ ಪಾನಿಯಲ್ಲಿ ಬ್ಯಾಕ್ಟೀರಿಯಾಗಳು ಫೈಂಡ್ ಔಟ್ ಆಗಿದೆ, ಅದು ಒಂದು ಮುಖ್ಯವಾದ ಅಂಶ. ಅದಕ್ಕಾಗಿ ಪಾನಿಪುರಿಯ ಬಗ್ಗೆಯೂ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಉಂಟು, ಪಾನಿಪುರಿ ಒಳ್ಳೇದ ಹಾಳ ಅಂತೇಳಿ. ಮತ್ತೆ ನೀವು ನೋಡ್ಬೋದು, ಈಗ ಬರೀ ನಾವು ಕೆಮಿಕಲ್ ವಿಷಯ ಮಾಡೋದಲ್ಲ, ಕೆಲವು ಕಡೆ ಸ್ವಲ್ಪ ಹೈಜಿನಿಕ್ ವೇಯಲ್ಲಿ ಮಾಡ್ಬೋದು ಪಾನಿಪುರಿ ಇಲ್ಲ ಅಂತ. ತುಂಬ ಕಡೆ ಅವರು ಯೂಸ್ ಮಾಡುವಂತಹ ನೀರು ಅದು ಫಿಲ್ಟರ್ ವಾಟರ್ ಆಗಿರುವುದಿಲ್ಲ, ಯಾವುದೋ ಒಂದು ನೀರು ತಗೊಬಂದು ಬಕೆಟಲ್ಲಿ ಇಟ್ಟು ಅದನ್ನು ಯೂಸ್ ಮಾಡ್ತಾರೆ, ಅಥವಾ ನೀವು ತೊಳೆಯುವಂತಹ ಪಾತ್ರೆ ಆಗಿರ್ಬೋದು. ಈಗ ಪಾತ್ರೆ ತೊಳೆಯುವಾಗಲೂ ಅದರಲ್ಲಿ ಏನು ಅದನ್ನು ಒಂದೇ ಒಂದು ಬಕೆಟಲ್ಲಿ ಅವನು ಮುಳುಗಿಸಿ ತೆಗಿತಾ ಇರ್ತಾನೆ. ಕೆಲವು ಕಡೆ ಅದೇ ಯೂಸ್ ಆ್ಯಂಡ್ ಥ್ರೋ, ಈಗ ಪ್ಲೇಟ್ಸ್ ಎಲ್ಲ ಬರಲಿಕ್ಕೆ ಶುರು ಆಗಿದೆ, ಅದು ಒಳ್ಳೆಯ ಬೆಳವಣಿಗೆ. ಅದೇ ರೀತಿ ಅದರಲ್ಲಿ ಯೂಸ್ ಮಾಡುವಂತಹ ನೀರಾಗಲಿ, ಯಾವುದೇ ಮಸಾಲೆ ಪದಾರ್ಥಗಳಾಗಲಿ, ಎಲ್ಲೋ ಶುದ್ಧವಾಗಿದ್ದರೆ ಪಾನಿಪುರಿ ಬಗ್ಗೆ ದೊಡ್ಡ ಸಮಸ್ಯೆ ನಮಗೆ ಬರಲಿಕ್ಕಿಲ್ಲ. ಕೆಲವರಿಗೆ ಇಷ್ಟ ಇರ್ಬೋದು, ಕೆಲವರಿಗೆ ಇಷ್ಟ ಇಲ್ಲದೇ ಇರ್ಬೋದು, ಬಟ್ ಇಷ್ಟಪಡೋರ ಸಂಖ್ಯೆ ಜಾಸ್ತಿ ಉಂಟು, ಸಂಶಯವೇ ಇಲ್ಲ. ಅದು ಅಂದರೆ ಸ್ಟ್ರೀಟ್ ಫುಡ್ ಆಗಿ ತುಂಬ ಫೇಮಸ್, ಈಗ ಮಸಾಲ ಪುರಿ ಪಾನಿಪುರಿ ಅನ್ನುವಂಥದ್ದು ತುಂಬ ಫೇಮಸ್. ಆದರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಫೈಂಡ್ ಔಟ್ ಆದ ಕಾರಣ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನುವಂಥ. ಅಂದರೆ ಅದರಲ್ಲಿ ಪ್ರಿಪರೇಷನ್ ಅಲ್ಲಿ ಬ್ಯಾಕ್ಟೀರಿಯಾಸ್ ಅಂತಲ್ಲ, ಇದು ಅವರು ಆದ ನಂತರ ಅವರು ಯಾವ ಹೇಗೆ ಹೈಜೀನ್ ಆಗಿ ಉಪಯೋಗ ಮಾಡಿರೋದು. ಪ್ರಿಪರೇಷನ್ ಇರ್ಬೋದು, ಪ್ರಿಪರೇಷನ್ ಸರಿ ಮಾಡದೇ ಇರ್ಬೋದು, ಸರಿಯಾದ ಬೇಕಾದ ಪದಾರ್ಥಗಳನ್ನ ಹಾಕದೇ ಇರ್ಬೋದು. ಇದು ನಿನ್ನೆ ಉಳಿದಿದ್ದನ್ನು ಮತ್ತೆ ಇವತ್ತು ಮಿಕ್ಸ್ ಮಾಡ್ಬೋದು ಅಲ್ವಾ. ಆಲೂಗಡ್ಡೆ, ಆಲೂಗಡ್ಡೆ ಯೂಸ್ ಮಾಡ್ತಾರೆ, ಆಲೂಗಡ್ಡೆ ನಿನ್ನೆ ಉಳಿದಿದೆ ಅದನ್ನು ತಗೊಂಡೋಗಿ ಅವ್ನು ಮತ್ತೆ ಯೂಸ್ ಮಾಡ್ತಾನೆ, 2 ದಿನ ಯೂಸ್ ಮಾಡ್ತಾನೆ. ಈ ರೀತಿಯಲ್ಲಿ ಅವರು ಏನು ಮಾಡ್ತಾರೆ ನಾವು ಹೇಳಲಿಕ್ಕೆ ಬರುವುದಿಲ್ಲ, ಅದು ಅವರೇ ಅದನ್ನು ಸರಿ ಮಾಡ್ಕೋಬೇಕು. ಪ್ಲಸ್ ನಿಯಮಗಳು ಕಡ್ಡಾಯವಾಗಿ ಇದ್ದಾಗ ಅವರು ಸ್ವಲ್ಪ ಜಾಗರೂಕ ಆಗ್ತಾರೆ. ನಾವೇನು ಪಾನಿಪುರಿ ತಿನ್ನಬೇಡಿ ಅಂತ ಹೇಳೋದಿಲ್ಲ, ಆದರೆ ಯಾರು ಮಾಡ್ತಾರೆ ಅದನ್ನು ಎಲ್ಲಿ ಅದರಲ್ಲಿ ಶುಚಿತ್ವ ಉಂಟಾ ಇಲ್ವಾ ಅದನ್ನು ನಾವು ತುಂಬ ನೋಡಬೇಕು. ಈಗ ಒಂದು ಅದರ ಪೂರಿ ಬಿದ್ದರೆ, ಅದ್ ನೆಲದಲ್ಲಿ ಬಿದ್ದರೆ ಅದನ್ನು ಹೆಕ್ಕಿ ವಾಪಸ್ ಅವನು ಇಡ್ಬೋದು. ಅರ್ಥ ಆಯ್ತಾ? ಈ ರೀತಿ ಮಾಡಬಾರ್ದು. ಜನರಿಗೆ ಮೋಸ ಮಾಡಿ ದುಡ್ಡು ಮಾಡುವಂತಹ ಒಂದು ವ್ಯವಸ್ಥೆ ತುಂಬಾ ಹಾಳು. ಅಂದ್ರೆ ನಮ್ಮ ಈಗ ಯಾರೊಬ್ರು ನಮಗೆ ಆಹಾರ ಕೊಡ್ತಾರೋ ಅದು ಒಂದು ನಮಗೆ ಒಂದು ನಾವು ಅದನ್ನು ಸೇವಿಸ್ತೇವೆ, ಯಾವುದೇ ಆಹಾರ ಇರ್ಬೋದು, ಅದನ್ನ ನಾವು ಒಂದು ವಿಷವಾಗಿ ಸೇವಿಸಬಾರ್ದು. ಅದು ಉತ್ತಮವಾಗಿರ್ಬೇಕು, ಶುದ್ಧವಾಗಿರ್ಬೇಕು, ಅದು ಅತಿ ಮುಖ್ಯ. ಮತ್ತೆ ಇತ್ತೀಚಿನ ದಿನಗಳು ನಾವು ಕಳೆದ ದಸರಾ ಟೈಮ್ ಅಲ್ಲಿ ಮಟ್ಕ ಸೋಡಾ ಅಂತ, ಮಟ್ಕ ಸೋಡಾ ತುಂಬಾ ಟ್ರೆಂಡಿ ಆಗಿತ್ತು, ತುಂಬಾ ಜನ ಸೇರ್ತೆ. ಆದ್ರೆ ಅದೊಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ನೀವು ಒಂದೇ ಪಾಟ್ ಅದೇ ಮಡಿಕೆಯನ್ನ ಮತ್ತೆ ನೀರಿಗೆ ಹಾಕ್ತಾರೆ, ತೆಗಿತಾರೆ, ಮತ್ತೆ ಕೊಡ್ತಾರೆ, ಯಾರದೋ ಎಂಜಲನ್ನ ಇನ್ಯಾರೋ ತಿಂತಾ ಇರ್ತಾರೆ. ಅಂದ್ರೆ ನಮಗೆ ನೋಡ್ಲಿಕ್ಕೆ ಎದುರುಗಡೆ ತುಂಬಾ ಅಟ್ರಾಕ್ಟ್, ಆದ್ರೆ ಅದರ ಹಿಂದೆ ಅದನ್ನ ಚೆನ್ನಾಗಿ ಕ್ಲೀನ್ ಹೈಜೀನ್ ಆಗಿ ಉಪಯೋಗ ಮಾಡೋದಿಲ್ಲ, ಕ್ಲೀನ್ ಮಾಡೋದಿಲ್ಲ. ನೀವು ಹೇಳಿದಾಗೆ ನಾನು ಮಟ್ಕ ಸೋಡಾ ನೋಡಿದಾಗ ನನಗೂ ಅನಿಸಿತ್ತು ಒಮ್ಮೆ ಕುಡಿಬೇಕು ಅಂತ. ಮತ್ತೆ ಯಾವಾಗ ಚಾನಲಲ್ಲೆಲ್ಲ ಇದು ಬಂತು, ಮತ್ತೆ ನಿಮ್ಮ ಚಾನಲ್ ಬಂದಿರ್ಬೋದು ಅದು, ಅದು ಬಂದ ಮೇಲೆ ನನಗೂ ಈಗ ನೋಡಿದಾಗ ಅದು ಅನಿಸುತ್ತೆ ಅದು ಬೇಡ ಆಗ ಕುಡಿಬಾರ್ದು ಅಂತ. ಯಾಕೆಂದರೆ ನೋಡಿ, ಯಾರು ಏನೇ ಮಾಡಿ ನೀವು ಯಾವುದೇ ಫ್ಯಾನ್ಸಿ ಇರ್ಬೋದು ಏನೇ ಇರ್ಬೋದು, ಬಟ್ ಅದು ಅದರಲ್ಲಿ ತುಂಬ ಧೂಳು ತುಂಬಿಕೊಂಡಿರುವಂಥದ್ದು ಅಥವಾ ಬೇರೆ ಬೇರೆ ನೊಣಕೂರುವಂಥದ್ದು ಇದೆಲ್ಲ ಆದಾಗ ಅದನ್ನು ನಾವು ನಮಗೆ ಸೇವಿಸಬೇಕು ಅಂತ ಅನಿಸೋದಿಲ್ಲ. ಅದೇ ಈಗ ನೀವು ತೊಳೆಯುವಂಥದ್ದು ಮಡ್ಕವನ್ನು, ಆ ಮಡಿಕೆಯನ್ನು ಅದೇ ನೀರಲ್ಲಿ ತೊಳೆದು ಕೊಡುವಂಥದ್ದು. ಇತ್ತೀಚೆಗೆ ತುಂಬ ಇದರ ಬಗ್ಗೆ ವಿಡಿಯೋಗಳು ಬರ್ತಾ ಇದೆ, ಎಲ್ಲೆಲ್ಲಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಎಷ್ಟು ಶುಚಿಯಾಗಿ ಮಾಡ್ತಾ ಇದ್ದಾರೆ, ಅವ್ರ ಬೆವರು ಆಹಾರಕ್ಕೆ ಬೀಳ್ತದ ಇಲ್ವ. ಅದಕ್ಕಾಗಿ ನಾವು ಹೇಳೋದು ತಲೆಗೆ ಇದು ಹಾಕಬೇಕು, ಕ್ಯಾಪ್ ಹಾಕಬೇಕು ಅಂಥೇಳಿ ಫುಡ್ ಮಾಡಿದಾಗ, ಈ ಎಸ್ಪೆಷಲಿ ಕಮರ್ಷಿಯಲಿ ಮಾಡುವಾಗ, ಅಥವಾ ಒಂದು ಇದು ಹಾಕಿರ್ಬೇಕು, ಏಪ್ರೋನ್ ಹಾಕಿರ್ಬೇಕು, ಅವರು ನೀಟ್ ಇರಬೇಕು ಅಲ್ವಾ. ಅವರ ಶುಚಿತ್ವ ತುಂಬ ಮುಖ್ಯ. ಅವನಿಗೆ ಚರ್ಮ ರೋಗ ಇದ್ದರೆ
ಅವನು ಅದೇ ಅದರಲ್ಲೇ ಈಗ ಪಾನಿಪುರಿ ಕೊಡ್ತಾ ಇದ್ರೆ ಸರಿಯಲ್ಲ. ಆಗಿರುವಾಗ ಅದಕ್ಕೊಂದು ಏನಾದ್ರು ಒಂದು ಸಣ್ಣ ಗ್ಲೌ ಅಥವಾ ಪ್ಲಾಸ್ಟಿಕ್ ಗ್ಲೌ ಬರ್ತದೆ, ಅದನ್ನು ಹಾಕ್ತಾರೆ. ಸೊ ಈ ರೀತಿಯಲ್ಲಿ ತುಂಬ ಶುಚಿತ್ವದಲ್ಲಿ ಮಾಡ್ಬೇಕು ಯಾವುದೇ. ಈಗ ನೀವು ಹೋಟೆಲ್ಗೆ ಹೋದ್ರೆ ಗ್ಲಾಸ್ ಅನ್ನು ಮೂರು ಬೆರಳಲ್ಲಿ ತರುವಂತದ್ದು ಕುಡಿಯಕ್ಕೆ ಆಗುದಿಲ್ಲ ನನಗೆ. ಮೊದಲೆಲ್ಲ ಆದ್ರೆ ಕಣ್ಣು ಮುಚ್ಚಿ ಕುಡಿತಿದ್ರಿ, ಜನರು ಕೇಳ್ತಾರೆ ಇದೆಂತ ಈ ತರ ಅಂತ ಹೇಳ್ತಾರೆ. ಯಾಕಂದ್ರೆ ಅವನು ತರುವಂತ ರೀತಿ ಅದು ಅತಿ ಮುಖ್ಯ. ಯಾಕಂದ್ರೆ ಅದು ನಮ್ಮ ನಾವು ಕುಡಿಯುವಂತ ನೀರು ಹೌದಾ. ನಾವು ಇನ್ನೊಬ್ಬನ ಬೆರಳು ಹಾಕಿದ್ದ ನಾವು ಬೆವರು ಓಡಿಸಿರ್ಬೋದು ಅಲ್ವಾ, ಅದನ್ನ ಅವನು ತಂದು ನಮಗೆ ಕೊಡೋದು ಎಷ್ಟು ಸರಿ ಅಲ್ವಾ. ಈ ಇದನ್ನ ಇದ್ರ ಬಗ್ಗೆ ಜನರಿಗೆ ತುಂಬಾ ಅವೇರ್ನೆಸ್ ಇದೆ ಈಗ. ಅದು ಅತಿ ಮುಖ್ಯ ಜನರಿಗೆ. ಅದು ಮತ್ತೆ ಆಹಾರವನ್ನ ಈಗ ಹೋಟೆಲ್ಗಳಲ್ಲಿ ಕೆಲವು ಆಹಾರಗಳನ್ನ ಸಿದ್ಧ ಮಾಡಿರ್ತಾರೆ ಹೌದು, ಅಥವಾ ಮನೆಗಳಲ್ಲೂ ಅಷ್ಟೇ ನಾವು ಸಿದ್ಧ ಆಹಾರಗಳನ್ನ ಏನ್ ಮಾಡ್ತೇವೆ ಮತ್ತೆ ಮತ್ತೆ ಪುನಃ ಬಿಸಿ ಮಾಡಿ ಕೊಡುವಂತದ್ದು. ಹೌದು, ಅದು ಮಾಡ್ಬೋದಾ ಈಗ ಮನೆಯಲ್ಲಿ ನೋಡಿ ಕೆಲವು ಸರಿ ಆಹಾರ ನಮಗೆ ಬೇಕಾದ್ರಿಂದ ಹೆಚ್ಚು ಮಾಡಿರ್ತಾರೆ, ಅದನ್ನು ಬಿಸಿ ಮಾಡಿ ಅಥವಾ ಫ್ರಿಡ್ಜಲ್ಲಿ ಇಡುವಂಥದ್ದು, ಫ್ರಿಡ್ಜಿಂದ ತೆಗೆದು ಮತ್ತೆ ಬಿಸಿ ಮಾಡುವಂಥದ್ದು, ಮತ್ತೆ ಉಳಿದ್ರೆ ಫ್ರಿಡ್ಜಲ್ಲಿ ಇಡುವಂಥದ್ದು, ಇದು ಅಷ್ಟು ಒಳ್ಳೇದಲ್ಲ. ಈಗ ಒಂದು ಬೆಳಿಗ್ಗೆ ಮಾಡಿದ ಆಹಾರ ಸಾಯಂಕಾಲ ಬಿಸಿ ಮಾಡಿ ಮತ್ತೆ ತಗೊಳ್ಬೋದು, ಆದರೆ ಏನು ಸಮಸ್ಯೆ ಇಲ್ಲ, ಆಗ ಬ್ಯಾಕ್ಟೀರಿಯಾ ಫಾರ್ಮೇಷನ್ ಆಗಿರುವುದಿಲ್ಲ. ಆದರೆ ಕೆಲವೊಂದು ಸರಿ ಏನು ಮಾಡ್ತಾರೆ, ಅದನ್ನು ಹಲವು ಬಾರಿ ಕುದಿಸಿ ಮತ್ತೆ ಮತ್ತೆ ಉಪಯೋಗಿಸುವಂಥದ್ದು ಅಷ್ಟು ಒಳ್ಳೇದಲ್ಲ, ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ. ಅದರಲ್ಲಿ ಕೆಲವು ಕೆಮಿಕಲ್ ಚೇಂಜಸ್ ಬರ್ಬೋದು, ಬ್ಯಾಕ್ಟೀರಿಯಾ ಫಾರ್ಮೇಷನ್ ಆಗ್ಬೋದು ಒನ್ಸ್ ಅಗೇನ್. ಸೊ ಇದರಿಂದಾಗಿ ನಾವು ಈ ಆಹಾರವನ್ನು ಹಲವು ಬಾರಿ ಕುದಿಸುವಂಥದ್ದು ಅಷ್ಟು ಒಳ್ಳೆಯದಲ್ಲ. ಮತ್ತು ಇನ್ನೊಂದು ಅದೇ ರೀತಿ ಈಗ ಮೈಕ್ರೋವೇವ್ ಅನ್ನೋ ಉಪಯೋಗ ಜಾಸ್ತಿ ಇದೆ, ತುಂಬ ವಸ್ತುಗಳನ್ನ ಮೈಕ್ರೋವೇವಲ್ಲಿ ಇಟ್ಟು ಬಿಸಿ ಮಾಡಿ ತಿಂತೇವೆ. ಅದು ಕೆಲವು ಸಲ ಮೈಕ್ರೋವೇವಲ್ಲಿ ನಾವು ಪ್ಲಾಸ್ಟಿಕ್ ಬೌಲ್ಗಳನ್ನು ಉಪಯೋಗ ಮಾಡ್ತೇವೆ, ಸೊ ಅದು ಎಷ್ಟು ಸೇಫ್ ಇಲ್ಲ ಅಂದರೆ ಅದಕ್ಕೆ ಮೈಕ್ರೋವೇವ್ಗೆ ಅದರದ್ದೇ ಆದ ಕೆಲವು ಇದಿರ್ತದೆ. ಪ್ಲಾಸ್ಟಿಕ್ ಆದರೂ ಅದು ಇಷ್ಟೇ ನಿಮಿಷ ಬಿಸಿ ಮಾಡ್ಬೋದು ಅಂತ ಇರ್ತದೆ. ಅದೇ ರೀತಿ ಕೆಲವೆಲ್ಲ ಅದಕ್ಕೆ ಏನು ಹೇಳ್ತಾರೆ ಪಾತ್ರೆಗಳು ಬರ್ತವೆ ಮೈಕ್ರೋವೇವ್ಗೆ ಸೂಟೇಬಲ್ ಪಾತ್ರೆಗಳು, ಅದನ್ನೇ ಉಪಯೋಗಿಸ್ಬೇಕು. ಒಂದು ಇನ್ನೊಂದು ಮೈಕ್ರೋವ್ ಭಾಳ ಒಳ್ಳೆಯದ ಅಂಥೇಳಿ ಅಂದರೆ ಮೈಕ್ರೋವೇವ್ ಇಂದ ಮಾಡುವಂತಹ ಈಗ ಆಹಾರಗಳು ಬೇಯಿಸಿದ ಆಹಾರ ಕಾರ್ಸಿನೋಜೆನಿಕ್ ಅಂದರೆ ಒಳ್ಳೆಯದಲ್ಲ, ಅದರಿಂದ ಕ್ಯಾನ್ಸರ್ ಬರ್ತದೆ ಅನ್ನುವಂಥ ಒಂದು ಭಾವನೆ ಜನರಲ್ಲಿದೆ. ಬಟ್ ಅದು ನಾನು ತಿಳ್ಕೊಂಡ ಮಟ್ಟಿಗೆ ಆ ರೀತಿ ಏನು ಇಲ್ಲಿ ತನಕ ಆದರೂ ಪ್ರೂವ್ ಆಗಲಿಲ್ಲ. ಅದು ಅಂದರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನು ಅದರಲ್ಲಿ ಪಾಸ್ ಆಗ್ತದೆ, ಅದು ತುಂಬ ಲೋ ಇಂಟೆನ್ಸಿಟಿಯಲ್ಲಿ ಪಾಸ್ ಆಗ್ತದೆ. ಸೊ ಲೋ ಇಂಟೆನ್ಸಿಟಿಯಲ್ಲಿ ಪಾಸ್ ಆದಾಗ ಅದು ಹೀಟ್ ಆಗುವಂಥದ್ದು. ಸೊ ಅದರಿಂದಾಗಿ ಇಲ್ಲಿ ತನಕ ಆರೋಗ್ಯಕ್ಕೆ ದೊಡ್ಡ ಸಮಸ್ಯೆಯಾಗಿ ಕಂಡು ಬರಲಿಲ್ಲ. ಗೊತ್ತಿಲ್ಲ ಮುಂದಿನ ಹಂತದಲ್ಲಿ ಏನಾದರೂ ಅದರ ರಿಸರ್ಚ್ ಆಗಿ ಅದು ಹಾಗೆ ಹೇಳ್ತಾರೋ ಗೊತ್ತಿಲ್ಲ, ಬಟ್ ಜನರಿಗೆ ಆ ಭಾವನೆ ಇದೆ. ಬಟ್ ಮೈಕ್ರೋವೇವ್ ಈಗ ಎಲ್ಲರ ಮನೆಯಲ್ಲಿ ಇರುವುದಿಲ್ಲ, ಒಂದು ಲಿಮಿಟೆಡ್ ಹೌಸಸ್ಸಲ್ಲಿ. ಬಟ್ ಅದು ಬೇಕಾದಾಗ ಅವರಿಗೆ ಬಿಟ್ಟ ವಿಷಯ, ಅವರು ಯೂಸ್ ಮಾಡ್ಬೋದು. ಯಾಕೆಂದರೆ ಅದು ಯಾವುದೇ ಈಗ ನಮ್ಗೆ ಯಾವುದೇ ಪುಸ್ತಕದಲ್ಲಿ ಇಲ್ಲೂ ಅದರ ಬಗ್ಗೆ ರಿಸರ್ಚ್ ನಡೆದು ತುಂಬ ಕ್ಯಾನ್ಸರ್ಸ್ ಅಂತೇಳಿ ಪ್ರೂವ್ ಆದದ್ದಿಲ್ಲ. ಇನ್ನೊಂದೇನೆಂದರೆ ಈಗ ಆಹಾರ ಇಲಾಖೆ ಮತ್ತೆ ಆಹಾರ ಈಗ ಫುಡ್ ಆ್ಯಂಡ್ ಸೇಫ್ಟಿ ವಿಚಾರ ಬಂದಾಗ, ಈಗ ಮಟ್ಕಾದ ವಿಚಾರ ಬಂದಾಗ ಅಲ್ಲಿ ಅಷ್ಟೆಲ್ಲ ಕಾಂಟ್ರವರ್ಸಿ ಆಗಿ ವಿಡಿಯೋಗಳು ವೈರಲ್ ಆದಾಗ ನೆಕ್ಸ್ಟ್ ಹೋದ್ರು ಇಡೀ ಸ್ಟ್ರೀಟಲ್ಲಿರುವ ಅಷ್ಟು ಮಟ್ಕಾ ಅಂಗಡಿಗಳು ಅಂದ್ರೆ ಒಬ್ಬ ಮಾಡಿದ ತಪ್ಪಿನಿಂದ ಎಲ್ಲ ಅಂಗಡಿಗಳು ಬಂದಾಯ್ತು. ಅದೇ ರೀತಿ ಈಗ ಗೋಬಿ ಮಂಚೂರಿ ಇರ್ಬೋದು, ಅದು ಶವರ್ಮ ಇನ್ನು ಮುಂದಿನ ದಿನಗಳಲ್ಲಿ, ಇದು ಏನೋ ಒಂದು ಇನ್ಸಿಡೆಂಟ್ ಆದ ನಂತರ ಮಾತ್ರ ಆಕ್ಷನ್ ತಗೋತಾರೆ ಅಂತ ಅನಿಸ್ತದೆ ನಿಮಗೆ ಅಂತ ನೋಡಿ. ಈಗ ನಾವು ಕೆಲವು ಹೋಟೆಲ್ಗಳಿಗೆ ಹೋದ್ರೆ ನೋ ಕಲರಿಂಗ್ಸ್ ಅಂತೇಳಿ ಬೋರ್ಡ್ ಹಾಕಿರ್ತೀವಿ. ನಾವು ಯಾವುದೇ ಕೆಮಿಕಲ್ ಅಥವಾ ಯಾವುದೇ ಟೇಸ್ಟ್ ಎನ್ಹಾನ್ಸರ್ನ ಯಾವುದನ್ನು ಯೂಸ್ ಮಾಡಲ್ಲ ಅಂತೇಳಿ ಹಾಕಿರ್ತಾರೆ. ಇದು ಒಂದು ಜನರಿಗೆ ಇರುವಂಥ ಅವೇರ್ನೆಸ್. ಅದೇ ರೀತಿಯಲ್ಲಿ ಒಬ್ಬ ಯಾರೇ ಈಗ ಆಹಾರ ತಯಾರಿಸುವಂತಹ ಒಬ್ಬ ವ್ಯಕ್ತಿ, ಅವನು ಒಂದು ಬೋರ್ಡ್ ಹಾಕಿ ಅಲ್ಲಿ ಅವನು ಏನೆಲ್ಲ ಮಾಡ್ತಾ ಇದ್ದಾನೆ, ಎಷ್ಟು ಶುಚಿತ್ವದ ಬಗ್ಗೆ ಗಮನ ಕೊಟ್ಟಿದ್ದಾನೆ, ರಾಸಾಯನಿಕ ಇಲ್ಲದೆ ಮಾಡ್ತಾ ಇದ್ದಾನೆ ಅಂತೇಳಿ ಹೇಳಿದಾಗ ಜನರಿಗೆ ಅವನ ಮೇಲೆ ಒಂದು ವಿಶ್ವಾಸ ಬರ್ತದೆ. ಅವನ ನಾಳೆ ಬಿಸ್ನೆಸ್ ಇಂಪ್ರೂವ್ ಆಗ್ತದೆ ಬಿಟ್ಟರೆ ಕಡಿಮೆ ಆಗುದಿಲ್ಲ. ನಮಗೆ ಜನರಿಗೆ ಏನಂದ್ರೆ ಮೊದಲು ಏನಿರ್ತದೆ ಕಲರ್, ಈ ಕಲರ್ ನಮಗೆ ಕಾಣಲಿಕ್ಕೆ ಚಂದ ಇರಬೇಕು ಆಗ್ಲೇ ನಾವು ತಿನ್ನುವಂಥದ್ದು. ಈಗ ಬಟ್ ಜನರಿಗೆ ಏನಾಗಿದೆ ಅಂದರೆ ಕಾಣಲಿಕ್ಕೆ ಚಂದ ಮುಖ್ಯ ಅಲ್ಲ ಅದರಲ್ಲಿ ಆಹಾರದಲ್ಲಿ ಇರುವಂಥದ್ದು, ಅದು ಶುದ್ಧವಾಗಿರಬೇಕು, ಅದರಲ್ಲಿ ಯಾವುದೇ ರಾಸಾಯನಿಕ ಇರಬಾರ್ದು. ಯಾಕಂದರೆ ಎಲ್ರಿಗೂ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಶುರುವಾಗಿದೆ. ಯಾಕಂದರೆ ಯಾರಿಗೂ 30-35 ವರ್ಷದಲ್ಲಿ ಶುಗರ್ ಬರೋದು ಇಷ್ಟ ಇಲ್ಲ, ಅಥವಾ ಸಣ್ಣ ಪ್ರಾಯದಲ್ಲಿ ಕ್ಯಾನ್ಸರ್ ಬರಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ನಮಗಿರೋದು ಒಂದು ಜೀವನ, ಹಾಗಿರುವಾಗ ನಾವು ಅದನ್ನು ಆರೋಗ್ಯ ರೀತಿಯಲ್ಲಿ ಕಳಿಬೇಕು. ಹಾಗಾಗಿ ಈ ಅಥಾರಿಟೀಸ್ ಇದನ್ನು ನಿಯಮಿತವಾಗಿ ಚೆಕ್ ಮಾಡಬೇಕು. ಅದು ಅವರ ಒಂದು ಕರ್ತವ್ಯ. ಅವರು ಈ ಹೋಟೆಲಲ್ಲಿ ಉಪಯೋಗವಾಗುವಂಥ ಎಣ್ಣೆ ಆಗಿರ್ಬೋದು, ಎಣ್ಣೆಯಲ್ಲಿ ಏನಾದರೂ ಮಿನರಲ್ ಆಯಿಲ್ ಸೇರಿಸಿದಾರಾ
ಅಥವಾ ಆ ಒಂದು ಬೇಕರಿಯಲ್ಲಿ ಏನಾದರೂ ರಾಸಾಯನಿಕ ಅಂಶಗಳನ್ನು ಸೇರಿಸಿ ಮಾಡ್ತಾ ಇದ್ದಾರಾ, ಸ್ವೀಟ್ಸನ್ನು ಮಾಡ್ತಾ ಇದ್ದಾರಾ, ಹೋಟೆಲಲ್ಲಿ ಇರುವಂತಹ ಫುಡ್ ಸೇಫ್ಟಿ ಅಥವಾ ಕ್ಲೀನಿಂಗ್ ಹೇಗೆ ಉಂಟು, ಕೆಲವು ಹೋಟೆಲ್ಗಳಲ್ಲಿ ಇಲಿ ಓಡಾಡ್ತಾ ಇರ್ತದೆ, ನೊಣಗಳು ಇರ್ತವೆ, ಸೊ ಇದರ ಬಗ್ಗೆ ಎಲ್ಲ ಒಂದು ಸರಿಯಾಗಿ ಏನು ನಿಯಮ ಉಂಟು ಅದರ ಪ್ರಕಾರ ಅವ್ರು ನಡ್ಕೊಳ್ತಾ ಇದ್ದಾರಾ, ಇದನ್ನು ನಿಯಮಿತವಾಗಿ ಮಾಡಿದಾಗ ಯಾವುದೇ ಸಮಸ್ಯೆ ಬರೋದಿಲ್ಲ. ಈಗ ದುಬೈಯಲ್ಲಿ ನೀವು ನೋಡಿದ್ರೆ ಒಂದು ಆಯಿಲನ್ನು ಬಂದು ಟೆಸ್ಟ್ ಮಾಡ್ತಾರೆ, ನೀವು ಯಾವುದೇ ಈಗ ಒಂದು ಹೋಟೆಲಲ್ಲಿ ಯೂಸ್ ಮಾಡುವಂಥ ಆಯಿಲನ್ನು ಅವ್ರು ಟೆಸ್ಟ್ ಮಾಡ್ತಾರೆ. ಸೊ ಟೆಸ್ಟ್ಗಳನ್ನು ಕರೆಕ್ಟಾಗಿ ಮಾಡಿದರೆ ಅದು ಅಲ್ಲಿ ಯಾವುದೇ ಲಂಚ ಇಲ್ಲದೆ ಸರಿಯಾಗಿ ಅವರು ಮಾಡಿದರೆ, ಅವರ ಕರ್ತವ್ಯವನ್ನು ಮಾಡಿದರೆ ಆಹಾರ ಎಲ್ಲರಿಗೂ ಜನರಿಗೂ ಒಂದು ಒಳ್ಳೆಯ ಆಹಾರ ಸಿಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನೊಂದು ಈಗ ಕಲರಿಂಗ್ ಬಗ್ಗೆ ಮಾತಾಡ್ತಾ, ಈಗ ಕಳೆದ ವರ್ಷ ಸ್ವಾತಂತ್ರ್ಯ ದಿನ, ಇನ್ನೇನು ಮುಂದಿನ ತಿಂಗಳಲ್ಲಿ ಸ್ವಾತಂತ್ರ್ಯ ದಿನ ಆಚರಣೆ ಬರ್ತದೆ, ಕಲರಿಂಗ್ ಬಗ್ಗೆ ಬೇಕರಿ ಫುಡ್ಗಳಲ್ಲಿ ತುಂಬ ಕಲರಿಂಗ್ ಯೂಸ್ ಮಾಡ್ತಾರೆ. ನಾನು ಎಲ್ಲಿ ತನಕ ಅಂತ ಹೇಳಿದರೆ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ಕೇಸರಿ ಲಾಡನ್ನು ನೋಡಿದ್ದೇನೆ, ಅದೇ ರೀತಿ ಹಸಿರು ಮತ್ತು ಬಿಳಿ ಮೂರು, ನಾನು ನೋಡಿರೋದು ಹಳದಿ ಲಾಡು ಮಾತ್ರ ಇಷ್ಟರ ತನಕ. ಕಳೆದವರಿಂದ ಮೂರು ಕಲರಿದ ಲಾಡನ್ನು ನೋಡಿದ್ದೇನೆ. ಸೊ ಇದು ಯಾವ ರೀತಿ ಅಂದರೆ ಜನರನ್ನ ಅಟ್ರಾಕ್ಟ್ ಮಾಡಲಿಕ್ಕೋಸ್ಕರ ಮಾಡೋದ್ರ ಜೊತೆಗೆ ಎಷ್ಟೋ ಜನರ ಇದು ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ, ನಾವು ಅದೇ ನಮ್ಮ ಕಣ್ಣು ಕಣ್ಣಿಗೆ ಚಂದ ಕಾಣಬೇಕು ಅದೇ ಮುಖ್ಯ ಆಗಿ ಹೋಗ್ತದೆ, ಅದು ತಪ್ಪು. ಆ್ಯಕ್ಚುಲಿ ಈಗ ಅದರಲ್ಲಿ ಕೆಲವೆಲ್ಲ ಪರ್ಮಿಟೆಡ್ ಕಲರಿಂಗ್ಸ್ ಇದ್ದಾವೆ, ಎಷ್ಟೋ ಕೆಮಿಕಲ್ ಕಲರ್ಸನ್ನು ಪರ್ಮಿಟ್ ಮಾಡಿದ್ದಾರೆ, ಫುಡ್ ಕಲರಿಂಗ್ಸ್ಗೆ ಪರ್ಮಿಷನ್ ಉಂಟು, ಆದರೆ ಯಾವುದೇ ಆಹಾರ ಆರೋಗ್ಯಕ್ಕೆ ಅದು ಹಾನಿ ಇಲ್ಲ ಅಂತ ಲೆಕ್ಕ. ಆದರೆ ಅದು ಅಗತ್ಯ ಇದೆಯಾ ಅಂತ ಅಂದರೆ, ಈಗ ನಾನು ನೀವು ಹೇಳಿದಾಗೆ ಒಂದು ನಾನು ಒಂದು ಬೇಕರಿಯಲ್ಲಿ ಒಂದು ಪೇರಳೆ ನೋಡಿದ್ದೆ, ಆ ಪೇರಳೆ ಅಂತ ಅಂದ್ಕೊಂಡೆ ನಾನು, ಅಂದರೆ ಅದು ಗ್ರೀನ್ ಇತ್ತು, ಹಸಿರು ಇತ್ತು, ಅದರ ಒಳಗಿನ ಭಾಗ ನೇರಳೆ ಕಲರ್ ಇತ್ತು, ಅದಕ್ಕೆ ಬೀಜಗಳೆಲ್ಲ ಇತ್ತು. ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಯ್ತು ನನಗೆ ಅದೊಂದು ಒಂದು ಸ್ವೀಟಿನ ಪೀಸ್ ಅಂತ ಹೇಳಿದ್ರು. ಆದರೆ ಅಷ್ಟು ಕಲರ್ ಹಾಕಿದ್ದಾರೆ. ಸೊ ಅಷ್ಟು ಕಲರ್ ಅಗತ್ಯವ ನಮಗೆ ಯಾವುದೇ ಒಂದು ಬೇಕರಿ ಐಟಮ್ಗಳಿಗೆ. ಈಗ ನೀವು ಹೇಳಿದಾಗ ಇಂಡಿಪೆಂಡೆನ್ಸ್ ಡೇ ದಿನ ನಾವು ಅದರಲ್ಲಿ ಫ್ಲಾಗಿನ ಚಿತ್ರ ಮಾಡಿ ಮೂರು ಕಲರ್ ಹಾಕುವಂಥದ್ದು ಅಗತ್ಯ ಇಲ್ಲ. ಅದನ್ನು ಈಗ ಎಷ್ಟೋ ಜನರಿಗೆ ಗೊತ್ತುಂಟು, ಅದನ್ನು ತಗೊಳ್ಳೋದಿಲ್ಲ. ಆಗ ಕೊಟ್ಟಾಗಲು ತಿನ್ನುವಾಗ ಅವನು ಹೆದರ್ತಾನೆ, ಇದು ಬೇಕಾ ಬೇಡವಾ, ನಾನು ತಿನ್ನಬೇಕಾ ಬೇಡವಾ. ಅಷ್ಟು ಈಗ ಯಾರು ಇಷ್ಟು ಒಂದು ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ಇರುವಾಗ ಆಹಾರದ ಬಗ್ಗೆ ಇಷ್ಟೊಂದು ಅವೇರ್ನೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆಗ್ತಾ ಉಂಟು. ಸೊ ಹಾಗಿರುವಾಗ ಜನರು ಇದರ ಬಗ್ಗೆ ತುಂಬ ಇಷ್ಟಪಡೋದಿಲ್ಲ, ಕೆಲವರು ಒತ್ತಾಯಕ್ಕೆ ತಿನ್ಬೋದು. ಆದರೆ ಯಾವುದು ನ್ಯಾಚುರಲ್ ಆಗಿ ಮಾಡ್ಬೋದು ಅದನ್ನು ನ್ಯಾಚುರಲ್ ಆಗಿ ಮಾಡಿದರೆ ಒಳ್ಳೆಯದು, ಆದಷ್ಟು ಕಲರಿಂಗ್ಸನ್ನು ಅವಾಯ್ಡ್ ಮಾಡುವಂಥದ್ದು ಅತಿ ಉತ್ತಮ. ಮತ್ತು ಈಗ ಆಯುರ್ವೇದದಲ್ಲಿ ಆಹಾರ ಸೇವನೆಗೆ ಯಾವುದಾದ್ರು ವಿಧಿವಿಧಾನ ಇದೆಯಾ ಅಥವಾ ಹೇಗೆ ತಗೊಳ್ಬೇಕು ಅಂತ ಹೇಳುವಂಥ? ಹೌದು, ಆಯುರ್ವೇದದಲ್ಲಿ ಈಗ ಆಹಾರವನ್ನು ಹೇಳಿದರೆ ತಗೊಳ್ಳುವ ಕ್ರಮ ಅಂದರೆ ಎರಡು ಪಾರ್ಟ್ ಸಾಲಿಡ್ ಫುಡ್, ಒಂದು ಪಾರ್ಟ್ ಲಿಕ್ವಿಡ್, ಒಂದು ಪಾರ್ಟ್ ಎಂಟಿ ಸ್ಟಮಕ್ ಅಂದರೆ ಖಾಲಿ ಇಡಬೇಕು ಅಂತ ಲೆಕ್ಕ. ಅಂದರೆ ನಾವು ಯಾವಾಗಲೂ ತಗೊಳ್ಳುವಾಗ ತುಂಬ ಆಹಾರ ತಗೊಳ್ಳುವಂಥದ್ದು ಅಂದರೆ ನಾವು ಮೂಗಿನ ತನಕ ತಿನ್ನೋದು ಅಂತ ಹೇಳ್ತೇವೆ, ಅಥವಾ ಗಂಟ್ಲು ತನಕ ಬಂತು ಅಂತ ಹೇಳಿ, ಅಂದರೆ ಅಷ್ಟು ತಿನ್ನಬಾರ್ದು. ನಾವು ಸ್ವಲ್ಪ ಜಾಗೆ ಅದರಲ್ಲಿ ದ್ರವ ಆಹಾರವೂ ಇರಬೇಕು ತಗೊಳ್ಳುವಾಗ, ಅದರ ಜೊತೆಗೆ ಒಂದು ಪಾರ್ಟ್ ಖಾಲಿ ಇರಬೇಕು ಅಂತ ಲೆಕ್ಕ. ಅಂದರೆ ಸ್ವಲ್ಪ ಜಾಗೆ ಬೇಕು ಅಂದರೆ, ನಾವು ಕೆಲವು ಸರಿ ಹೇಳ್ತೇವೆ ಈಗ ಆಹಾರ ಜಾಸ್ತಿ ತಗೊಂಡು ನಮಗೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ, ನಡಿಲಿಕ್ಕೆ ಆಗೋದಿಲ್ಲ, ನಗಾಡ್ಲಿಕ್ಕೆ ಆಗೋದಿಲ್ಲ, ಮಲಗಲಿಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ಆ ರೀತಿಯ ಒಂದು ತಗೊಳ್ಳುವಂತಹ ಒಂದು ಸಂಪ್ರದಾಯ ಒಳ್ಳೆಯದಲ್ಲ. ಮತ್ತು ಆಹಾರ ವಿಧಿವಿಧಾನ ಅಂಥೇಳಿ ಅಂದರೆ, ನಾವು ಆಹಾರವನ್ನು ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ಉಷ್ಣಮಾಷ್ಣಿಯಾತ ಅಂತ ಹೇಳ್ತಾರೆ. ಅಂದರೆ ಬಿಸಿಯಾಗಿ ತಗೊಳ್ಬೇಕು ಆಹಾರವನ್ನು, ಆಹಾರ ಯಾವಾಗಲೂ ಬಿಸಿ ಇರಬೇಕು ಅಂಥೇಳಿ. ಬಿಸಿ ಬಿಸಿಯಾಗಿ, ಈಗ ನೀವು ಒಂದು ಸಾಂಬಾರು ಇರ್ಬೋದು, ಸಾರು ಇರ್ಬೋದು, ಯಾವುದೇ ಬಿಸಿ ಬಿಸಿಯಾಗಿ ಊಟ ಮಾಡಿದಾಗ, ಅನ್ನ ಬಿಸಿ ಇದ್ದಾಗ ಅದರ ಒಂದು ಖುಷಿಯೇ ಬೇರೆ, ಯಾಕೆಂದರೆ ಅದರ ರುಚಿ, ಅದರ ರುಚಿಯೇ ಬೇರೆ ದೇಹಕ್ಕೆ. ಅದೇ ರೀತಿ ಅದು ಜೀರ್ಣವು ಬೇಗ ಆಗ್ತದೆ, ಅದೇ ರೀತಿ ಜೀರ್ಣವು ಒಳ್ಳೆಯ ಬೇಗ ಆಗ್ತದೆ. ಸೊ ಹಾಗಾಗಿ ಉಷ್ಣಮಾಷ್ಣಿ ಆತಂತ ಬಿಸಿಯಾಗಿ ಊಟ ಮಾಡಬೇಕು. ಈಗ ಫ್ರಿಡ್ಜಲ್ಲಿ ನೀವು ಒಂದು ಫುಡ್ಡನ್ನು ಇಟ್ಟಿದ್ರೆ, ಈಗ ಫ್ರಿಡ್ಜ್ ಕಾಮನ್ ಹಲಸು ಪೆಟ್ಟಿಗೆ ಅಂತ ಹೇಳ್ತಾರೆ. ಸೊ ಈ ಫ್ರಿಡ್ಜಲ್ಲಿ ಇಟ್ಟ ಆಹಾರ ತೆಗೆದು ಅದನ್ನು ಹಾಗೆ ತಿನ್ನುವಂಥದ್ದು, ಬಿಸಿಯೂ ಮಾಡೋದಿಲ್ಲ, ಅದೇ ತಪ್ಪು. ಫಸ್ಟ್ ಆಫ್ ಆಲ್ ಎಷ್ಟು ದಿನ ಫ್ರಿಡ್ಜಲ್ಲಿ ಇಡ್ತೀರಿ ಅಂತೆಲ್ಲ ನೋಡಬೇಕು. ಎಷ್ಟೋ ಜನ ಮನೆಯಲ್ಲಿ ನೀವು ಫ್ರಿಡ್ಜಲ್ಲಿ ಹೋಗಿ ನೋಡಿದರೆ ಒಂದು ತಿಂಗಳ ಹಿಂದೆ, ಎರಡು ತಿಂಗಳ ಹಿಂದೆ ತಂದ ಕೆಲವು ಬೇಕರಿ ಐಟಮ್ ಅಥವಾ ಯಾವುದೋ ಒಂದು ಹೋಟೆಲಿಂದ ತಂದ ಒಂದು ಪಾರ್ಸೆಲ್ ಉಳಿದಿರ್ತದೆ, ಅದಲ್ಲೇ ಡಬ್ಬಿಯಲ್ಲಿ ಇರ್ತದೆ, ಅದು ಫಂಗಸ್ ಬಂದಿರ್ತದೆ. ಹಾಗೆ ಆ ರೀತಿಯಲ್ಲಿ ಇರಬಾರ್ದು. ಬಿಸಿ ಆಹಾರವನ್ನು ಬಿಸಿ ಇದ್ದಾಗಲೇ ಸೇವಿಸುವಂಥದ್ದು ಅತಿ ಉತ್ತಮ. ಮತ್ತು ಸ್ನಿಗ್ಧಮಾಷ್ಣಿ ಆತಂತ ಅಂದರೆ ಆಹಾರವನ್ನು ಯಾವುದೇ ಅದರಲ್ಲಿ ಸ್ವಲ್ಪವೂ ಸ್ನಿಗ್ಧತೆ ಇಲ್ಲದೆ, ಅಂದರೆ ಸ್ನೇಹಾಂಶ ಇಲ್ಲದೆ, ಆಯಿಲ್ನೆಸ್ ಇಲ್ಲದೆ ತಗೊಳ್ಬಾರ್ದು. ಅಂದರೆ ಈಗ ಒಂದು ಡ್ರೈ ಫುಡ್ ಅಂದರೆ ಯಾವುದೂ ಅದರಲ್ಲಿ ದ್ರವತ್ವ ಇಲ್ಲದೆ,
ಕೇವಲ ಡ್ರೈ ಆಗಿರುವಂಥದ್ದನ್ನು ತಗೊಳ್ಬಾರ್ದು. ಅಂದರೆ ಈಗ ಒಂದು ರಸ್ಕ್ ಇರ್ಬೋದು, ಬ್ರೆಡ್ ಇರ್ಬೋದು, ಯಾವುದೇ ಆಗಲಿ ಆ ರೀತಿ. ಈಗ ರಸ್ಕ್ ಒಳ್ಳೇದಲ್ಲ, ಅದರಲ್ಲಿ ಮೈದಾ ಇದೆ, ಅದು ಬೇರೆ ವಿಷಯ. ಸೊ ಬ್ರೆಡ್ಡು ಮೈದವೇ. ಸೊ ಯಾವುದೇ ಆಹಾರ ಡ್ರೈ ಆಗಿ ತಗೊಳ್ಬಾರ್ದು, ಅಂದರೆ ಅದರಲ್ಲಿ ಸ್ವಲ್ಪ ದ್ರವಾಂಶ ಇರಬೇಕು ಅಥವಾ ಸ್ನಿಗ್ಧತೆ ಇರಬೇಕು ಅಂತೇಳಿ. ಈಗ ನಾವು ಒಗ್ಗರಣೆ ಕೊಡ್ತೇವೆ, ಸಾಸಿವೆ ಒಗ್ಗರಣೆಲ್ಲ ಕೊಡ್ತೇವೆ, ಸಾಸಿವೆ ಇರೋದು ಎಣ್ಣೆ ಇರ್ತದೆ, ಸಾಸಿವೆ ಎಣ್ಣೆ ಇರ್ತದೆ. ಸೊ ಅದು ನಮಗೆ ದೇಹಕ್ಕೆ ಸ್ವಲ್ಪ ಸ್ನಿಗ್ಧತೆಯನ್ನು ಕೊಡ್ತದೆ. ದೇಹಕ್ಕೆ ಸ್ನಿಗ್ಧತೆಯು ಅತಿ ಮುಖ್ಯ. ನಾವೀಗ ಹೇಳ್ತೇವೆ ಆಯಿಲ್ ಫುಡ್ ತಗೊಳ್ಳೋದಿಲ್ಲ ಅಂತೇಳಿ. ಆಯಿಲ್ ನಮಗೆ ಸ್ವಲ್ಪ ಮಟ್ಟಿಗೆ ದೇಹಕ್ಕೆ ಬೇಕು. ಈಗ ನಾವು ಯೂಸ್ ಮಾಡುವಂತಹ ತೆಂಗಿನೆಣ್ಣೆ ಇರ್ಬೋದು, ಅದು ನಮಗೀಗ ಒಗ್ಗರಣೆಯ ರೂಪದಲ್ಲಿ ಬರ್ಬೋದು, ಅಥವಾ ನಾವು ಯಾವುದೇ ಒಂದು ಆಹಾರ ಮಾಡುವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇವೆ, ಅದು ದೇಹಕ್ಕೆ ಒಳ್ಳೆಯದು. ತುಪ್ಪ ಯೂಸ್ ಮಾಡ್ತೇವೆ, ಅದು ಅತಿ ಒಳ್ಳೆಯದು. ಆಹಾರ ಜೊತೆಗೆ ತುಪ್ಪ ಇದ್ರೂ ಅದು ಒಳ್ಳೆಯದು. ಇದು ಒಂದು. ಮತ್ತೆ ನಾ ಅತಿ ದ್ರುತಮಾಷ್ಣಿ ಆತಂತ ತುಂಬ ಗಡಿಬಿಡಿಯಲ್ಲಿ ಊಟ ಮಾಡುವಂಥದ್ದು ಬಹಳ. ಈಗ ನಾವು ಕೆಲವು ಸರಿ ಪರೀಕ್ಷೆ ಇರುವಾಗ ಹಾಗೆ ನಾವು ಏನು ತಿಂದೀವಿ ಅಂತ ಗೊತ್ತಾಗೋದಿಲ್ಲ. ಅದೇ ರೀತಿ ನಾವು ಈಗ ದಿನನಿತ್ಯ ನಾವು ಫುಡ್ಡಿಗೆ ತುಂಬ ಟೈಮ್ ಕಡಿಮೆ ಕೊಡುವಂಥದ್ದು, ಭಾರಿ ಗಡಿಬಿಡಿಲಿ ಒಂದು 2-3 ನಿಮಿಷದಲ್ಲಿ ತಿಂದು ಹೋಗುವಂಥದ್ದು, ಅದು ಒಳ್ಳೆಯದಲ್ಲ. ಅದೇ ರೀತಿ ನಾ ಅತಿ ವಿಳಂಬಿತ ಮಾಷ್ಣಿ ಆತಂತಂದರೆ ಒಂದು ಆಹಾರವನ್ನು ಈಗ ಊಟ ಮಾಡಲಿಕ್ಕೆ ಒಂದು 2-2.5 ಗಂಟೆ ತಗೊಳ್ಳುವಂಥದ್ದು, ಮೆಲ್ಲಗೆ ತಿನ್ನುವಂಥದ್ದು, ಅದು ದೇಹಕ್ಕೆ ತುಂಬ ಹಾಳು. ಯಾಕೆಂದರೆ ನಾವು ತಗೊಳ್ಳುವಂತಹ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ನಾವು ಅಂದರೆ ಬಾಡಿಗೆ ಜಾಸ್ತಿ ಆಹಾರವನ್ನು ತಗೊಳ್ತಾ ಹೋಗ್ತೇವೆ, ಅದು ಒಳ್ಳೆಯದಲ್ಲ. ತನ್ಮನ ಭುಂಜೀತ ಅಂಥೇಳಿ ಅಂದರೆ ಇನ್ನೊಂದು ವಿಷಯ. ತನ್ಮನ ಭುಂಜೀತ ಅಂದರೆ ನಾವು ಏನು ಆಹಾರ ತಗೊಳ್ತೇವೆ ಅದು ನಮಗೆ ಗೊತ್ತಿರಬೇಕು. ಅಂದರೆ ನಮಗೆ ಅದರಲ್ಲಿ ಕಾನ್ಸಂಟ್ರೇಷನ್ ಇರಬೇಕು. ನಾವು ಏನು ತಿಂತಾ ಇದ್ದೇವೆ ನಮ್ಗೆ ಗೊತ್ತಿರಬೇಕು. ಅಂದರೆ ಮೊಬೈಲ್ ನೋಡಿ ತಿನ್ನುವಂಥದ್ದು ಅಥವಾ ಯಾವುದೋ ಪುಸ್ತಕಗಳನ್ನು ಓದ್ತಾ ಇರುವಂಥದ್ದು ಅಥವಾ ಟಿ ವಿ ನೋಡುವಂಥದ್ದು, ಟಿ ವಿ ನೋಡ್ಕೊಂಡೇ ತಿನ್ನುವಂಥದ್ದು. ಈಗ ಒಂದು ದಿನ ನೀವೇನೋ ಮಾಡ್ಬೋದಿಲ್ಲ ಅಂತ ಹೇಳಿದ್ರೆ ಅರ್ಜೆಂಟ್ ಏನೋ ನಿಮಗೆ ಮೆಸೇಜ್ ಇರ್ಬೋದು, ನೋಡ್ಬೋದು, ಅದು ಬೇರೆ. ಬಟ್ ನಿಯಮಿತವಾಗಿ ಇದನ್ನು ಮಾಡ್ತಾ ಬಂದಾಗ ಅದು ಒಳ್ಳೆಯದಲ್ಲ, ದೇಹಕ್ಕೆ ಒಳ್ಳೆಯದಲ್ಲ. ಮತ್ತು ಮಾತ್ರಾವಧಶ್ನಿ ಆತ್ ಒಂದು ಕ್ವಾಂಟಿಟಿ ಆ ಫುಡ್ ನಮಗೆ ಒಂದು ಗೊತ್ತಿದೆ, ನಮಗೆ ಎಷ್ಟು ತಿನ್ನಬೇಕು ಅಂತ, ನಮಗೆ ಎಷ್ಟು ತಿಂದರೆ ಎಷ್ಟು ಜೀರ್ಣ ಆಗ್ತದೆ ಅಂತೇಳಿ ಆ ರೀತಿಯಲ್ಲಿ ಅದನ್ನು ನಾವು ಮೇಂಟೈನ್ ಮಾಡುವಂಥದ್ದು. ಮತ್ತು ಅಧ್ಯಶನ ಜೀರ್ಣ ಅಶ್ನಿ ಆತ ಅಂದರೆ ಒಂದು ಆಹಾರ ಜೀರ್ಣ ಆಗಲಿಕ್ಕೆ ಮೊದಲು ಇನ್ನೊಂದು ಆಹಾರ ತಗೊಳ್ಳುವಂಥದ್ದು. ಸೊ ಇದೆಲ್ಲ ಆಯುರ್ವೇದದಲ್ಲಿ ಹೇಳಿದ, ನಿಮಗೆ ಯಾವುದೇ ಬೇರೆ ಸೈನ್ಸಲ್ಲಿ ಈ ಥರ ಸಿಗ್ಲಿಕ್ಕಿಲ್ಲ. ಮತ್ತು ಆತ್ಮ ಸಮೀಕ್ಷೆ ಭುಂಜೀತ ಅಂತೇಳಿ ಅಂದರೆ ನಮ್ಮ ಮನಸ್ಸಿಗೆ ನಮ್ಮ ದೇಹಕ್ಕೆ ಏನು ಹಿಡಿತದೆ ಅದನ್ನು ತಿನ್ನುವಂಥದ್ದು. ಈಗ ನೀವು ಉದಾಹರಣೆ ಚೈನೀಸ್, ಚೈನಾದಲ್ಲಿ ಅವರು ಹಾವು ತಿಂತಾರೆ, ಎಲ್ಲ ಏನೆಲ್ಲ ಓಡಾಡ್ತವೆ ನೆಲದಲ್ಲಿ ಅದನ್ನೆಲ್ಲ ತಿಂತಾರೆ. ಹೌದು, ನಮ್ಮಿಂದ ಈಗ ಇಲ್ಲಿ ತಿನ್ನುವಂಥ ಒಬ್ಬ ಮಾಂಸಾಹಾರಿಗೆ ಅದನ್ನು ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವನು ಅದನ್ನು ಫೋರ್ಸ್ಬಲಿ ತಿಂದರೂ ಅವನಿಗೆ ಮನಸ್ಸು ಒಪ್ಪಲಿಕ್ಕಿಲ್ಲ. ಅದೇ ರೀತಿ ಒಬ್ಬ ಸಸ್ಯಾಹಾರಿ ಅವನಿಗೆ ಮಾಂಸಾಹಾರವನ್ನು ಫೋರ್ಸ್ಬಲಿ ಕೊಟ್ಟರೆ ಅವನಿಗೆ ಅದು ಮನಸ್ಸಿಗೆ ಒಪ್ಪಲಿಕ್ಕಿಲ್ಲ, ಅವನ ಆತ್ಮಕ್ಕೆ ಒಪ್ಪಲಿಕ್ಕಿಲ್ಲ. ಸೊ ಯಾವುದು ನಮಗೆ ಮನಸ್ಸಿಗೆ ಹಿಡಿತದೋ ಅದನ್ನು ನಾವು ತಗೊಳ್ಬೇಕು. ನಮಗೆ ಖುಷಿ ಇರಬೇಕು, ನಾವು ತಗೊಳ್ಳುವಂಥ ಆಹಾರ ನಮಗೆ ಖುಷಿ ಇರಬೇಕು. ಅದನ್ನು ಯಾವುದೋ ಒಂದು ಫೋರ್ಸಿಗೆ ನಾವು ತಿನ್ನುವಾಗೆ ಆಗಬಾರ್ದು, ಅದು ಒಂದು ವಿಷಯ. ಅದಲ್ಲದೆ ಇನ್ನೊಂದು ಎಂತ ಅಂದರೆ ನಾವು ಇಷ್ಟ ದೇಶೀಯ ಅಶ್ನಿಯಾತ ಅಂದರೆ ನಾವು ಎಲ್ಲಿ ಕೂತು ಊಟ ಮಾಡ್ತೇವೆ, ನಾವು ಕೂತು ತಿನ್ನುವಂತಹ ಪರಿಸರ ಅದು ಉತ್ತಮವಾಗಿರಬೇಕು, ಅದು ಖುಷಿ ಕೊಡಬೇಕು. ಅದಕ್ಕೆ ನೀವು ನೋಡಿ ಈಗ ಎಷ್ಟೋ ಬೇರೆ ಬೇರೆ ಕಡೆಯಲ್ಲಿ ಆ್ಯಂಬಿಯನ್ಸ್ ಅಂತ ಕರೆಯೋದು, ಒಳ್ಳೆ ಆ್ಯಂಬಿಯನ್ಸ್ ಇರ್ತದೆ, ಗಾರ್ಡನ್ ಇರ್ತದೆ. ಯಾಕಂದರೆ ನಿಮ್ಮ ಮನಸ್ಸಿಗೆ ಖುಷಿ ಕೊಡಲಿಕ್ಕೆ ಅದು, ಅದರಲ್ಲಿ ಏನೋ ಆಹಾರದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ತಿನ್ನುವ ಆಹಾರ ಅಲ್ಲಿ ಆದರೂ ಒಂದೇ, ನೀವು ಒಂದು ಒಂದು ಚರಂಡಿ ಹತ್ರ ಪಾನಿಪುರಿ ತಿಂದರೂ ಒಂದೇ. ಬಟ್ ಅದು ಏನು ಅಂದರೆ ನಮಗೆ ಅದು ಖುಷಿ ಕೊಡಬೇಕು, ತಿನ್ನುವಂಥ ಜಾಗ ಖುಷಿ ಕೊಡಬೇಕು, ನಮ್ಮ ಸುತ್ತಮುತ್ತಲಿನ ಪರಿಸರ, ನಾವು ಕೂತಿರುವಂತಹ ಜಾಗ ಎಲ್ಲ ಶುಚಿಯಾಗಿರಬೇಕು. ಇದು ಆಹಾರದಲ್ಲಿ ಹೇಳಿದ್ದಾರೆ. ಅಂದರೆ ಆಯುರ್ವೇದದಲ್ಲಿ ಇದನ್ನು ಆಹಾರ ವಿಧಿವಿಧಾನ ಅಂತ ಸವಿಸ್ತಾರವಾಗಿ ಜನರಿಗೆ ನಮಗೆ ತಿಳ್ಕೊಳ್ಳಿಕ್ಕೆ ಹೇಳಿರುವಂಥದ್ದು. ಹಾಗಾದರೆ ಈಗ ನಾನು ಅಂದ್ಕೊಂಡೆ ಈಗ ಒಗ್ಗರಣೆ ಹಾಕೋದು ಒಂಥರ ಆಹಾರದ ಸ್ವಾದ ಚೆನ್ನಾಗಿರಲಿ ಅಂದರೆ, ಆದರೆ ಆಯುರ್ವೇದದಲ್ಲಿ ಅದು ಕೂಡ ಒಂದು ಸೈಂಟಿಫಿಕ್ ರೀಸನ್. ಹಾಗಾದರೆ ಹೌದು, ಅದು ನಾವೀಗ ಒಗ್ಗರಣೆ ಕೇವಲ ಸುಮ್ಮನೆ ತಮಾಷೆಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ಏನೋ ಒಂದು ಸೌಂಡ್ ಬರಲಿ ಅಂತ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅದರಲ್ಲಿ ಸಾಸಿವೆ ಎಣ್ಣೆ ಇರ್ತದೆ ಅಥವಾ ಕರಿಬೇವಿನ ಸೊಪ್ಪು ಹಾಕ್ತೇವೆ. ಕರಿಬೇವಿನ ಸೊಪ್ಪು ತುಂಬ ಒಳ್ಳೆಯದು, ಅದು ಅಯನ್ ರಿಚ್ ಇನ್ ಅಯನ್ ಕಂಟೆಂಟ್. ನಾವು ಕರಿಬೇವಿನ ಸೊಪ್ಪನ್ನು ಹೆಚ್ಚಾಗಿ ಕೆಲವರು ಸೈಡಲ್ಲಿ ಇಟ್ಟು ಇಡುವುದೇ ಜಾಸ್ತಿ. ಆದರೆ ಕರಿಬೇವಿನ ಸೊಪ್ಪಲ್ಲಿ ಅದು ಕಬ್ಬಿಣದ ಅಂಶ ಜಾಸ್ತಿ ಇರ್ತದೆ, ಒಳ್ಳೆಯದು. ಇವನ್ನು ಕೊಲೆಸ್ಟ್ರಾಲಿಗೂ ಈ ಕರಿಬೇವಿನ ಸೊಪ್ಪು ಒಳ್ಳೆಯದು. ಸೊ ಅದಕ್ಕಾಗಿ ನಾವು ಅದನ್ನು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ಒಳ್ಳೆಯದು. ಅದು ಮತ್ತು ಸ್ವಲ್ಪ ಫ್ಲೇವರ್ ಕೊಡ್ತದೆ, ಅದು ಒಂದು ಒಂದು ಒಳ್ಳೆಯ ಆಹಾರಕ್ಕೆ ಹಾಕಿದಾಗ ಒಂದು ಒಳ್ಳೆಯ ಅದು ಖುಷಿ ಕೊಡ್ತದೆ, ನಿಮ್ಮ ಮೂಗಿಗೆ ಒಂದು ಒಳ್ಳೆಯ ವಾಸನೆಯನ್ನು ಕೊಡ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನಾಲಿಗೆಗೆ ರುಚಿ ಕೊಡುವಂತಹ ಎಲ್ಲ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಲಿಕ್ಕಾಗೋದಿಲ್ಲ. ಅದೇ ರೀತಿ ಇನ್ನಷ್ಟು ಒಂದಷ್ಟು ಆಹಾರಗಳ ಬಗ್ಗೆ ಯಾವ ರೀತಿ ತಗೊಳ್ಬೇಕು, ಅದರಲ್ಲಿ ಏನೆಲ್ಲ ಕಂಟೆಂಟ್ಗಳನ್ನು ನಾವು ತಗೊಳ್ಬಾರ್ದು ಅಂತ ಹೇಳೋದ್ರ ಬಗ್ಗೆ ಇನ್ನೂ ಮುಂದಿನ ಸಂಚಿಕೆಗಳಲ್ಲಿ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಲಿಕ್ಕಿದ್ದೇವೆ. ಇಷ್ಟು ಹೊತ್ತು ನಮ್ಮ ಜೊತೆಗೆ ಆಹಾರದ ಬಗ್ಗೆ ಯಾವ ರೀತಿ ತಗೊಳ್ಬೇಕು, ಯಾವ ರೀತಿ ಕೆಮಿಕಲ್ಸ್ಗಳು ಕಂಟೆಂಟ್ಗಳೆಲ್ಲ ಇರ್ತವೆ ಅಂತ ಹೇಳೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ಡಾಕ್ಟರ್ ರವಿಗಣೇಶ್ ಮುಗ್ರಾ ಅವರಿಗೆ ಧನ್ಯವಾದ.
ನೋಡ್ತಾ ಇರಿ ಆಹಾರ ಸೂತ್ರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಬರ್ತೇವೆ. ಧನ್ಯವಾದ.